ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಪರಮಾತ್ಮ. ಒಬ್ಬರನ್ನು ನಂಬಿಸಿ ತುಳಿದೆ ಎಂದು ನಗಬೇಡ, ನಗುವ ಬಾಯಿಯನ್ನೇ ಕಿತ್ತುಕೊಳ್ಳುವೆ. ಮೋಸ ಮಾಡಿ ಗೆದ್ದೆ ಎಂದು ಮೆರೆಯಬೇಡ, ಮೆರೆದಾಡುವ ತಲೆಯನ್ನೇ ಇಲ್ಲವಾಗಿಸುವೆ. ಅಹಂಕಾರದ ಮದದಿಂದ ಉರಿಯಬೇಡ, ಸುಟ್ಟು ಬೂದಿ ಮಾಡುತ್ತೇನೆ. ಶ್ರೀಕೃಷ್ಣ ಪರಮಾತ್ಮನ ಈ ಅದ್ಭುತ ವಾಣಿಗಳನ್ನು ಕೇಳಿ, ನಿಮಗೆ ನೆಮ್ಮದಿ ಸಿಗುತ್ತದೆ ಖಂಡಿತ. ಪ್ರತಿಯೊಬ್ಬರಿಗೂ ಎಲ್ಲವನ್ನು ವಿವರಿಸಲು ಹೋಗಬೇಡ. ಕೆಲವರು ತಮಗೇನು ಬೇಕು ಅದನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾರೆ. ನಿನ್ನ ಗುರಿ ಹೇಗಿರಬೇಕು ಎಂದರೆ, ಅದನ್ನು ನೆನೆದ ತಕ್ಷಣ ನೀನು ಹಾಸಿಗೆಯಿಂದ ಎದ್ದು ಬರಬೇಕು. ಆಷಾಢ ಶ್ರಾವಣಕ್ಕಿಂತ ಮೊದಲೇ ಬರುತ್ತದೆ, ಆದರೆ ಶ್ರಾವಣಕ್ಕೆ ಮಹತ್ವ ಹೆಚ್ಚು ನೀಡುತ್ತಾರೆ. ಏಕೆಂದರೆ ಶ್ರಾವಣದಲ್ಲಿ ಅತಿ ಹೆಚ್ಚು ಮಳೆ ಬೀಳುವುದು. ಯಾರಿಗೆ ಯಾವುದು ಉಪಯುಕ್ತವೋ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆಯುತ್ತದೆ. ನಿನ್ನಲ್ಲಿ ಒಳ್ಳೆಯ ಮನಸ್ಸಿದ್ದರೆ ನಿನ್ನನ್ನು ಸಹಿಸದ ಕೆಟ್ಟ ಜನಗಳ ಶಾಪವು ನಿನಗೆ ಆಶೀರ್ವಾದವಾಗುತ್ತದೆ. ಬೇಕಾದವರೆಲ್ಲ ಕೈಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ, ನಮ್ಮನ್ನು ಗೆಲುವಿನ ಕಡೆಗೆ ನಡೆಸುವ ಮತ್ತು ಧೈರ್ಯ ತುಂಬುವ ಒಂದೇ ಒಂದು ಶಕ್ತಿ ಇದು ಮಾತ್ರ, ಅದೇ ಆ ಭಗವಂತ. ಕೃಷ್ಣ ಎಂದು ಮನಸ್ಸಿನಲ್ಲಿ ಕರೆಯಿರಿ ಸಾಕು, ನಾನು ಓಡೋಡಿ ಬರುತ್ತೇನೆ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ನಮ್ಮ ಜೀವನವು ಹಾಗೆಯೇ, ಜನರಿಂದಲೇ ಅವಮಾನ, ಜನರಿಂದಲೇ ಸನ್ಮಾನ. ಇದನ್ನೊಂದನ್ನು ಅರ್ಥ ಮಾಡಿಕೊಳ್ಳಿ ಸಾಕು, ನಿಮಗೆ ಇಡೀ ಜೀವನದ ಸತ್ಯವೇ ತಿಳಿಯುತ್ತದೆ. ಕೋಪ ಅನ್ನೋದು ವೇಗವಾಗಿ ಬಂದು ಒಳ್ಳೆಯತನವನ್ನು ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತದೆ. ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದರೂ ಒಳ್ಳೆತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ. ಕೋಪಕ್ಕೆ ಒತ್ತು ನೀಡಬೇಡಿ, ಸದಾ ತಾಳ್ಮೆಯಿಂದ ಇರುವುದನ್ನು ಕಲಿತುಕೊಳ್ಳಿ. ಯಾವ ವ್ಯಕ್ತಿ ದುರ್ಬಲತೆಯಿಂದ ಯಾವುದೇ ಕಾರಣಕ್ಕೂ ಸೋಲುವುದಿಲ್ಲವೋ, ಯಾರು ಅವರು ಧೈರ್ಯದಿಂದ ಹೋರಾಡುತ್ತಾರೆ ಹಾಗೂ ಪ್ರಯತ್ನ ಪಡುವ ಸಾಹಸವನ್ನು ಹೊಂದಿರುವರೋ, ಅವರು ದುರ್ಬಲತೆಯನ್ನು ಮೀರಿ ಬೆಳೆಯುತ್ತಾರೆ. ಕೆಲವರ ಮನಸ್ಸು ಹೇಗಿರುತ್ತೆ ಅಂದರೆ, ತುಂಬ ಕಾಳಜಿ ಮಾಡೋ ವ್ಯಕ್ತಿ ನೋವು ಮಾಡಿದ್ದರೆ ಒಂದು ನಿರ್ಧಾರ ಮಾಡುತ್ತಾರೆ, ನಾಳೆಯಿಂದ ನನ್ನ ಪಾಡಿಗೆ ನಾನೇ ಇರಬೇಕು ಅಂತ. ಆದರೆ ಬೆಳಗ್ಗೆ ಅದೇ ರೀತಿ ಇರುತ್ತಾರೆ, ಆಮೇಲೆ ಸ್ವಲ್ಪ ಸಮಯ ಕಳೆದಂತೆ ಒಂಟಿಯಾಗಿ ಇದ್ದಾಗ ಯೋಚನೆ ಮಾಡುತ್ತಾರೆ. ತಪ್ಪು ಯಾರದೇ ಇರಲಿ, ಪರವಾಗಿಲ್ಲ, ಕ್ಷಮಿಸಿ ಬಿಡೋಣ ಒಂದು ಸಾರಿ ಅಂತ ಯೋಚಿಸುತ್ತಾರೆ. ಆದರೆ ವಿಧಿಯಾಟ ನೋಡಿದರೆ ಮತ್ತೆ ನೋವು ಆಗೋ ಹಾಗೆ ಮಾಡುತ್ತಾರೆ. ನಮ್ಮ ಕ್ಷಮೆ ಪ್ರೀತಿಗೆ ಬೆಲೆಯೇ ಇರುವುದಿಲ್ಲ. ನಿಮ್ಮ ಜೀವನದಲ್ಲಿಯೂ ಇದೇ ರೀತಿ ಆಗಿದೆಯಾ? ದೂರ ದೂರ ನೆಟ್ಟ ಗಿಡಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತವೆ, ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತವೆ. ನೀವು ಜೀವನದಲ್ಲಿ ಎಲ್ಲ ಸ್ಥಳದಲ್ಲೂ ಮೋಸ ಹೋಗಬಹುದು, ಆದರೆ ಭಗವಂತನ ಚರಣದಲ್ಲಿ ಯಾವತ್ತೂ ಮೋಸವಾಗದು. ಜೀವನದಲ್ಲಿ ಈ ಎರಡು ನಿರ್ಣಯ ತುಂಬ ಮುಖ್ಯ. ಯಾವುದನ್ನು ಒಪ್ಪಲು ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು, ಯಾವುದನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಳ್ಳಬೇಕು. ಜೀವನದಲ್ಲಿ ಓಡೋಕೆ ಆಗಿಲ್ಲ ಅಂದರೆ ನಡೆದುಕೊಂಡು ಹೋಗಬೇಕು, ನಡೆದುಕೊಂಡು ಹೋಗೋಕೆ ಆಗಿಲ್ಲ ಅಂದರೆ ತೆವಳಿಕೊಂಡಾದರೂ ಹೋಗಬೇಕು. ಒಟ್ಟಿನಲ್ಲಿ ಆಗಲ್ಲ ಅಂತ ಸುಮ್ಮನೆ ಇರಬಾರದು, ಆಗ ಸಮಸ್ಯೆಯಿಂದ ಪಾರು ಆಗಬಹುದು, ಗುರಿ ಮುಟ್ಟಬಹುದು. ಜೀವನದಲ್ಲಿ ನಮಗೆ ಬಯಸಿದ್ದಕ್ಕೂ ಸಿಕ್ಕಿದ್ದಕ್ಕೂ ಕೆಲವೊಮ್ಮೆ ಸಂಬಂಧವೇ ಇರುವುದಿಲ್ಲ. ನಾವು ಕಂಡ ಕನಸಿಗೂ ಪಡೆದ ಜೀವನಕ್ಕೂ ಹೊಂದಾಣಿಕೆಯೇ ಇರುವುದಿಲ್ಲ. ಆದರೂ ಈ ಸುಳ್ಳು ಸಂಬಂಧಗಳ ನಡುವೆ ಹೊಂದಾಣಿಕೆಯೇ ಬದುಕಾಗಿ ಮೌನದ ಯಾನ ಆರಂಭವಾಗಿದೆ. ಎಲ್ಲರ ಜೀವನವೇ ಒಂದು ಮಹಾಭಾರತವಿದ್ದಂತೆ. ಇಲ್ಲಿ ಕರ್ಣನಂತಹ ಸ್ನೇಹಿತರನ್ನು ಆರಿಸಬೇಕು, ದುರ್ಯೋಧನನಲ್ಲದಂಥವ ದುರಹಂಕಾರ ಬಿಡಬೇಕು,
ಶಕುನಿಯಂತಿರುವವರನ್ನು ದೂರವಿಡಬೇಕು, ಕೃಷ್ಣನಂತೆ ಮಾರ್ಗದರ್ಶನ ಮಾಡಬೇಕು ಮತ್ತು ಅರ್ಜುನನಂತೆ ಉತ್ತಮವಾಗಿ ಹೋರಾಡಬೇಕು. ಕಾಲ ಕಳೆದಂತೆ ಸಂಬಂಧಗಳು ಸಾಯುತ್ತವೆ. ನಿನ್ನನ್ನು ನೀನು ಮೊದಲು ಪ್ರೀತಿಸುವುದನ್ನು ಕಲಿಯಬೇಕು. ನಿನ್ನ ಭರವಸೆ, ಶಕ್ತಿ, ಆತ್ಮಬಲ ಎಲ್ಲವೂ ನೀನೇ ಆಗಬೇಕು. ಆಗ ಯಾರಿಂದಲೂ ನಿನಗೆ ನೋವಾಗುವ ಸಂಭವವೇ ಇರಲಾರದು. ಚಿಕ್ಕದೊಂದು ಮೇಣದ ಬತ್ತಿಯು ತನ್ನ ಮಿತಿಯಲ್ಲಿ ಕತ್ತಲೆಯನ್ನು ನಿವಾರಿಸಲು ಪ್ರಯತ್ನಿಸುತ್ತದೆ. ಸೂರ್ಯನಿಲ್ಲದ ಸಮಯಕ್ಕೆ ಅದೇ ದೊಡ್ಡದ್ದು. ಯಾವುದು ಚಿಕ್ಕದೆಂಬ ಆಲಕ್ಷ್ಯ ಬೇಡ. ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿ ಉಡುಗೊರೆ. ನೀವು ನಿಮ್ಮ ಜೀವನವನ್ನು ಸುಂದರ ಮಾಡಿಕೊಂಡರೆ ಅದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವ ಉಡುಗೊರೆ. ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು. ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಲಾರೆವು. ಕೈ ಒಳಗಿರದ, ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ. ಕಣ್ಣೆದುರಿಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ. ಸ್ನೇಹಿತರೆ, ಕಾಲ ಕಳೆದಂತೆ ಎಲ್ಲ ಸಂಬಂಧಗಳು ನಮ್ಮಿಂದ ದೂರ ಆಗೇ ಆಗ್ತವೆ. ಇವತ್ತು ಯಾರು ನಮ್ಮ ಜೊತೆ ಸುಖವಾಗಿ ಸಂತೋಷವಾಗಿ ಖುಷಿ ಖುಷಿಯಿಂದ ಇದ್ದಾರೋ ಅವರು ಮುಂದೊಂದು ದಿನ ನಮ್ಮಿಂದ ದೂರನೂ ಆಗಬಹುದು ಅಥವಾ ಶಾಶ್ವತವಾಗೂ ಹೋಗಬಹುದು. ಅದಕ್ಕೆ ನಂಬಿಕೆ ಇಲ್ಲದ ಸಂಬಂಧಗಳ ಮೇಲೆ ನಾವು ಅಪಾರ ನಂಬಿಕೆ ಇಡೋದು ಬೇಡ. ನಾವು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಒಬ್ಬರನ್ನ ಇಷ್ಟಪಡಬೇಕು. ಅಗತ್ಯತೆ ಮೀರಿ, ಅವಶ್ಯಕತೆ ಮೀರಿ ಒಬ್ಬರಿಗೆ ನಮ್ಮ ಪ್ರೀತಿ ವಿಶ್ವಾಸವನ್ನೆಲ್ಲ ಧಾರೆ ಎರೆದ್ರೆ ಖಂಡಿತ ಆ ವ್ಯಕ್ತಿ ನಮಗೆ ಒಂದು ಸಣ್ಣ ನೋವು ಮಾಡಿದ್ರೂ ಅದನ್ನು ತಡ್ಕೊಳ್ಳೋಷ್ಟು ಶಕ್ತಿ ಹೃದಯಕ್ಕೆ ಇರೋದಿಲ್ಲ. ಅದಕ್ಕೆ ನೀವು ನಿಮ್ಮನ್ನು ಮೊದಲು ಪ್ರೀತಿಸೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಜೊತೆ ಇರೋದು ನೀವು ಮಾತ್ರ. ಸದಾಕಾಲ ನೀವು ಎಲ್ಲೋದ್ರೂ ನೀವು ನಿಮ್ಮ ಜೊತೆಯಲ್ಲೇ ಇರ್ತೀರ. ನಮ್ಮನ್ನು ಬೇರ್ಪಡಿಸೋದಕ್ಕೆ ಇರೋವಂಥದ್ದು ಆ ಸಾವು ಒಂದೇ. ಅದರ ವಿನಃ ನಮ್ಮನ್ನು ನಮ್ಮಿಂದ ಯಾರೂ ದೂರ ಮಾಡೋದಕ್ಕೆ ಆಗೋದೇ ಇಲ್ಲ. ನಮ್ಮ ಒಳಗಿನ ಆತ್ಮವಿಶ್ವಾಸ, ನಂಬಿಕೆ, ತಾಳ್ಮೆ ಎಲ್ಲವೂ ನಮ್ಮನ್ನು ಗಟ್ಟಿಗೊಳಿಸುತ್ತೆ. ಅದಕ್ಕೆ ಕಾಲ ಕಳೆದಂತೆ ದೂರ ಆಗೋ ಸಂಬಂಧಗಳಿಗೆ ಹೆಚ್ಚು ಪ್ರೀತಿ ಕೊಡೋ ಬದಲು ನಮ್ಮನ್ನು ನಾವು ಪ್ರೀತಿ ಮಾಡಬೇಕು. ನಮ್ಮನ್ನು ನಾವು ಧೈರ್ಯವಾಗಿ ಎಲ್ಲದರಲ್ಲೂ ತೊಡಗಿಸ್ಕೋಬೇಕು. ನಮಗೆ ನಾವು ಸಂತೋಷವಾಗಿ ಇರೋ ರೀತಿ ನಾವು ತಯಾರಾಗಬೇಕು. ಅದೇ ನಮ್ಮ ಜೀವನಕ್ಕೆ ನಾವು ಕೊಡುವಂತಹ ಉತ್ತಮ ಉಡುಗೊರೆ. ಈ ದೇಹ, ಈ ಸೌಂದರ್ಯ ಎಲ್ಲವೂ ನಮ್ಮ ತಂದೆ ತಾಯಿಯರು ನಮಗೆ ಕೊಟ್ಟಿರುವಂತಹ ಉಡುಗೊರೆ. ನಾವು ಸುಂದರವಾಗಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಯಾರು? ನಮ್ಮ ತಂದೆ ತಾಯಿಗಳು. ಈ ಅದ್ಭುತ ಜನ್ಮವನ್ನು ಕೊಟ್ಟಿರೋ ತಂದೆ ತಾಯಿಗಳಿಗೆ ನಾವು ಸದಾ ಋಣಿಯಾಗಿ ಇರಬೇಕು. ಆದರೆ ಈ ಸುಂದರವಾದ ರೂಪವನ್ನು ಕೊಟ್ಟಿರೋ ತಂದೆ ತಾಯಿಗಳಿಗೆ ನಿಮ್ಮಿಂದ ಏನು ಕೊಡೋದಕ್ಕೆ ಸಾಧ್ಯ ಇದೆ? ಖಂಡಿತ ಕೊಡ್ಬೋದು ಸುಂದರವಾದ ಜೀವನವನ್ನು. ಅವ್ರಿಗೆ ಒಂದು ಸುಂದರವಾದ ಅದ್ಭುತವಾದ ಜೀವನನ ನೀವೇ ನಿಮ್ಮ ಕೈಯಾರೆ ಅವ್ರಿಗೆ ಕೊಡಬಹುದು. ಇಷ್ಟು ಸುಂದರ ವ್ಯಕ್ತಿತ್ವವನ್ನು ನಿಮಗೆ ಅವರು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂದರೆ ನೀವು ಕೂಡ ಅವ್ರಿಗೆ ಸುಂದರವಾದ ಜೀವನನ ಉಡುಗೊರೆಯಾಗಿ ಕೊಡಬಹುದು ಶಾಶ್ವತವಾಗಿ. ಆಗಲೇ ನೀವು ನಿಮ್ಮ ತಂದೆ ತಾಯಿಗಳ ಋಣ ಸ್ವಲ್ಪನಾದರೂ ತೀರಿಸೋದಕ್ಕೆ ಸಹಾಯ ಆಗತ್ತೆ. ಯೋಚಿಸಿ ನೋಡಿ, ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ಅವರ ಜೀವನನೇ ಮುಡಿಪಾಗಿ ಇಟ್ಟಿರ್ತಾರೆ. ಅವ್ರಿಗೋಸ್ಕರ ನಾವು ಇಷ್ಟಾದರೂ ಮಾಡಬೇಕಲ್ವ? ಈ ಪ್ರಪಂಚ ನಿಲ್ಲೋದೇ ಇಲ್ಲ, ಓಡ್ತಾ ಇರತ್ತೆ. ಸಮಯ ಯಾರಿಗೂ ಕಾಯೋದಿಲ್ಲ. ಸುರಿದು ಹೋದ ಮಳೆಯನ್ನು ಯಾರೂ ಹಿಡ್ಕೊಳ್ಳೋಕೆ ಆಗಲ್ಲ. ಸರಿದು ಹೋದ ವೇಳೆಯನ್ನು ಯಾರೂ ಮತ್ತೆ ಪಡೆಯೋದಕ್ಕೆ ಆಗಲ್ಲ. ಹಾಗೆಯೇ ಒಮ್ಮೆ ಹೋದದ್ದನ್ನು, ಒಮ್ಮೆ ಕಳ್ಕೊಂಡಿದ್ದನ್ನು ಮತ್ತೆ ಪಡೆಯೋದು ತುಂಬ ಕಷ್ಟ. ಆದರೆ ಈ ದಿನ, ಈ ಕ್ಷಣ ನಮ್ಮ ಕೈಯಲ್ಲೇ ಇದೆ. ಅದನ್ನು ನಾವಿನ್ನೂ ಉಪಯೋಗಿಸ್ಕೋಬಹುದು. ಈ ದಿನ ಮುಗಿಯೋವರೆಗೂ ನಮ್ಮ ಕೈಯಲ್ಲೇ ಇದೆ. ಅದನ್ನು ನಾವು ಹೇಗೆ ಉಪಯೋಗಿಸ್ಕೋತೀವಿ, ಅದರಲ್ಲಿ ನಮ್ಮನ್ನು ನಾವು ಹೇಗೆ ತೊಡಗಿಸ್ಕೋತೀವಿ, ಹೇಗೆ ನಮ್ಮ ಚಿಂತೆ ನೋವುಗಳಿಂದ ಪರಿಹಾರನ ಕಂಡುಕೊಳ್ತೀವಿ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ಆಗೋಗಿರೋ ಘಟನೆಗಳ ಬಗ್ಗೆ ಯೋಚಿಸ್ತಾ 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 ನಾವು ನಮ್ಮ ಸಂಪೂರ್ಣ ಜೀವನನೇ ಕಳ್ಕೊಬಿಡ್ತೀವಿ. ಹೌದು, ಬರೀ ಚಿಂತೆ ಮಾಡೋದ್ರಿಂದ ಯಾವ ಲಾಭನೂ ಇಲ್ಲ,
ಏನೂ ಕೂಡ ಸಿಗೋದಿಲ್ಲ. ಆಗೋಗಿರೋದು ಆಗೋಗಿದೆ. ಆದರೆ ಮುಂದೆ ಏನು ಆಗಬೇಕು ಅನ್ನೋ ನಿರ್ಧಾರ ನಮ್ಮಲ್ಲಿರುತ್ತೆ. ಹಾಗೇನೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಆಲೋಚನೆ ವಿವೇಚನೆ ನಮ್ಮಲ್ಲಿ ಇರಬೇಕು. ಆಗಿರೋ ತಪ್ಪುಗಳಿಂದ ಪಾಠ ಕಲಿಬೇಕು. ಮಾಡಿರೋ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು. ಇದೇ ಮನುಷ್ಯನ ಜೀವನಕ್ಕೆ ಬೇಕಾಗಿರುವಂತಹ ಉತ್ತಮ ಪಾಠ. ತಪ್ಪು ನಡೆದಿದ್ರೂ ಕೂಡ ಸರಿಪಡಿಸ್ಕೊಂಡು ಜೀವನನ ಸುಗಮಗೊಳಿಸ್ಕೊಳ್ಳೋದಕ್ಕೆ. ಸ್ನೇಹಿತರೆ, ನಿಮಗೆ ಯಾರಾದರೂ ನಂಬಿಸಿ ಮೋಸ ಮಾಡಿ ಚೆನ್ನಾಗಿದ್ದಾರೆ ಅಂತ ಅವರನ್ನ ನೋಡಿ ಸುಮ್ಮನೆ ನಿಮ್ಮ ಚಿಂತೆಯನ್ನು ಇನ್ನೂ ಜಾಸ್ತಿ ಮಾಡ್ಕೋಬೇಡಿ. ಅವರನ್ನು ನಿಮ್ಮ ತಲೆಯಿಂದಲೇ ತೆಗೆದುಹಾಕ್ಬಿಡಿ. ಶಾಶ್ವತವಾಗಿ ಅವರನ್ನು ಮರೆಯೋ ಪ್ರಯತ್ನ ಮಾಡಿ. ಹಾಗೂ ಅವರಿಂದ ಆಗಿರೋ ಅನ್ಯಾಯವನ್ನು ಪ್ರತಿ ಕ್ಷಣ ನೆನಪಿಟ್ಕೋಬೇಕು. ಆದರೆ ಅದನ್ನು ಚಿಂತೆಯ ರೂಪದಲ್ಲಿ ಯೋಚಿಸಬಾರ್ದು, ಸಮಯನ ಹಾಳು ಮಾಡಬಾರ್ದು. ನಿಮಗೆ ಯಾರು ಮೋಸ ಮಾಡಿದಾರೋ ಅವ್ರಿಗೆ ಪಾಠ ಕಲಿಸೋದಕ್ಕೆ ಭಗವಂತ ಏನಾದರೂ ಒಂದು ಉಪಾಯ ಮಾಡೇ ಮಾಡ್ತಾನೆ. ಅವರ ಅಹಂಕಾರನ ಇಳಿಸ್ತಾನೆ. ಯೋಚಿಸಬೇಡಿ, ಎಲ್ಲವೂ ಕಾಲಕ್ರಮೇಣ ನಡೆಯುತ್ತೆ. ಎಲ್ಲವೂ ನಿಮ್ಮ ಅವಸರಕ್ಕೆ ಖಂಡಿತ ನಡೆಯೋದಿಲ್ಲ, ಮುಂದೊಂದು ದಿನ ಖಂಡಿತ ಆಗತ್ತೆ. ದೇವರ ಮೇಲಿನ ನಂಬಿಕೆ ಪ್ರಾರ್ಥನೆಯನ್ನು ಯಾವತ್ತೂ ನಿಲ್ಲಿಸಬೇಡಿ, ಕಳ್ಕೋಬೇಡಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಯಿತಾ? ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿಯ ಇನ್ನೂ ಹಲವಾರು ಸಂದೇಶಗಳೊಂದಿಗೆ ಪುನಃ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.